ಈ ಮದಾಂಧನನ್ನು ತಡೆಯುವವರು ಯಾರೂ ಇಲ್ಲವೇ ವಿದುರ? ವಿದುರ ಹೋಗು ವಿದುರ, ಗಾಂಧಾರಿಯನ್ನು ಕರೆದುಕೊಂಡು ಬಾ, ಅವಳೊಂದು ಸಾರಿ ಪ್ರಯತ್ನಿಸಲಿ. ರಾಜೇಂದ್ರ, ನೀವು ಈ ದುರ್ಮತನನ್ನು ಬಂದಳಲ್ಲಿದ್ದರೆ ನಿಮ್ಮ ಮುಖ್ಯವಾದ ರಾಜವಂಶವನ್ನು ಹೇಗೆ ತಾನೇ ರಕ್ಷಿಸಿಕೊಳ್ಳಬಲ್ಲರಿ? ವಾಸುದೇವ, ನಿಮ್ಮ ಕಣ್ಣು ಮುಂದೆ ನಡೆಯುತ್ತಿರುವ ಈ ಘೋರ ಅತ್ಯಾಚಾರವನ್ನು ನಿರೀಕ್ಷಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ ದುಶ್ಯಾಸನ ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರನ್ನು ಶಾಂತಿ ಸಂಧಾನ ಮಾಡಿಕೊಳ್ಳಿರಿ. ವಾಸುದೇವ, ಈ ದುರ್ನೀತನ ಪುತ್ರನ ವರ್ತನೆಯಿಂದ ನನ್ನ ಹೃದಯದಲ್ಲೊಂದು ಜ್ವಾಲೆ ಏನು ಮಾಡಲಿ? ಕುಮಾರನಲ್ಲಿ ಗಾಂಧಾರಿ ಏನೆಂದು ಹೇಳಲಿ? ಮಗನೆಂಬ ಮಮಕಾರ ಅಪರಾಧ ವಿಪರೀತ, ಮಗನೆಂಬ ಮಮಕಾರ ಅಪರಾಧ ವಿಪರೀತ, ರಾಜ್ಯ ಗಾಂಧಾರಿ, ರಾಜ್ಯ ಲೋಭದಿಂದ ಉನ್ಮತ್ತನಾದ ದುರ್ಯೋಧನನ್ನು ಸಂಧಿಗೊಡಂಬಡುವಂತೆ ಮಾಡುವ ಕಾರ್ಯ ನಿನ್ನದು. ಹೋಗು ವಿದುರ, ಹತಭಾಗ್ಯನನ್ನು ಮತ್ತೊಂದು ಸಾರಿ ಇಲ್ಲಿಗೆ ಕರೆದುಕೊಂಡು ಬಾ. ಯಾರು ನನ್ನನ್ನು ಕರೆಸಿದವರು? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಬಾಳು ಮಗನೇ.
ಪುನಃ ಅದೇ ಮಾತು, ಅಮ್ಮ ನಾನು ಧರ್ಮಚಿತ್ತನ ಆಗಲೇ ಇಲ್ಲ. ವಾಸುದೇವ, ಇದು ನನ್ನ ಕೊನೆಯ ಸಂದೇಶ. ನಾವು ಸಮರಯಜ್ಞದಲ್ಲಿ ದೀಕ್ಷಿತರು, ನನಗಿನ್ನು ಸಮಯವಿಲ್ಲ, ನಾನಿನ್ನು ಬರುವೆನು. ನಾಯಿನಂತೆ ಮೃತ್ಯುವು ಬೆನ್ನಟ್ಟೆ ಬರುವಾಗ ಮನುಷ್ಯನಿಗೆ ಸಮಯವಲ್ಲಿ ಹೋದು. ವಾಸುದೇವ, ಅನರ್ಥವಾಯಿತು ವಾಸುದೇವ. ಆ ದುರಾತ್ಮರು ನಿಮ್ಮನ್ನು ಬಂಧಿಸಲು ತಂತ್ರ ಹೂಡಿರುವರು. ಇಲ್ಲಿಂದ ಬೇಗನೆ ಹೊರಡಿ ಹೋಗಿ. ಏನು, ನಾನು ದೂತನು, ನನ್ನನ್ನು ಬಂಧಿಸುವುದು ಧರ್ಮನಿಚ್ಛಿದ. ಅಯ್ಯೋ, ನನ್ನ ಮಕ್ಕಳು ಎಂಥ ದುರುಳರಾದರು, ನಾನೀಗ ಏನು ಮಾಡಲಿ? ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ ವಾಸುದೇವ. ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡಿ, ಇಲ್ಲಿಂದ ಹೊರಟು ಹೋಗಿ. ಏನು, ನಾನು ಇಲ್ಲಿಂದ ಪಲಾಯನ ಮಾಡುವುದೇ? ಅದು ಎಂದಿಗೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಪಾಲಾದ ದಾನವರನ್ನು ನೀಲಾ ಮಾತ್ರ ಸದ್ದು ಪಡೆದ ಕೃಷ್ಣನು ಕೇವಲ ಒಬ್ಬ ತರ್ಪಾಂಧ ಮನುಷ್ಯನಿಗೆ ಇರುವುದೇ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದು ನೀನು ಅರಿತಿರುವೆ. ಇದರ ಒಂದಲ್ಪ ಅಂಶದಿಂದ ಜಗತ್ತಿನ ಉದಯವು ಪ್ರಾರಂಭವಾಗುವುದು. ಇಂತಹ ನಾನು ಆಗ ಇಂಥ ಕೋಟಿ ಕೋಟಿ ದುರ್ಯೋಧನರು ಮಣ್ಣಿನಲ್ಲಿ ಗತಪ್ರಾಣನಾಗಿ ಉಳ್ಳಾಡುವರು. ಇಂತಹ ನಾನು ಕೇವಲ ದುರ್ಯೋಧನಿಗೆ ಭೀತನಾಗಲೇ ತಾಯಿ. ಪ್ರಭು, ಜಗದೊಡೆಯನಾದ ನಿಮಗೆ ಭಯವೇ? ಆಗಲ್ಲ ಸ್ವಾಮಿ, ಈ ದೀನಳ ಮೊರೆ ಆಲಿಸಿ ಈ ರಾಜಸಭೆಯಿಂದ ಹೊರಟು ಹೋಗಿ. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡುವೆನು. ನಾನು ಯಾವ ಆಶೋತ್ತರದಿಂದ ಇಲ್ಲಿಗೆ ಬಂದೆನು? ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಕುಳ್ಳು ಕಡ್ಡಿಯಂತೆ ಕ್ಷಣಮಾರ್ಗದಲ್ಲಿ ನಷ್ಟವಾಯಿತು. ಸೋದರ ದುಶ್ಯಾಸನ, ಅಗ್ರಜ, ಈ ಕೃಷ್ಣನನ್ನು ಬಂಧಿಸು. ಗೊಲ್ಲನ ಮನೆಯ ಬೆಣ್ಣೆ ಕಳ್ಳ, ನಮ್ಮನ್ನು ಅವಿವೇಳನ ಮಾಡಲು ಬರುವ ಪಾಂಡವರ ಪಕ್ಷಪತಿ, ನಿನಗಿದೆಯ ಸತ್ಕಾರ ನಿಲ್ಲೋ ಕಳ್ಳ. ಯಾರನ್ನು ಬಂಧಿಸುವಿರಿ ಮಂದಮತೆಗಳಿರ? ಬೆಂಕಿಯಿಂದ ಬಟ್ಟೆಯನ್ನು, ಭೀಷಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲು ಯತ್ನಿಸುವಿರ? ವ್ಯರ್ಥ, ನಿಮ್ಮಿಂದ ಆಗದು. ಕೃಷ್ಣ, ನಿನ್ನ ಬೆದರಿಕೆ ಮಾತನ್ನು ಕಟ್ಟಿಡು, ಕಟ್ಟುವ ಮೊದಲು ನನ್ನ ಬಂಧಿಯಾಗು. ದುರ್ಯೋಧನ, ನಾನು ಯಾರೆಂದು ಬಲ್ಲೆಯ? ಬಲ್ಲೆ ಕೃಷ್ಣ, ಗೋಪಿಕಾಸ್ತ್ರೀಯರ ವಸ್ತ್ರವನ್ನು ಕದ್ದ ಮರವೇರಿದ ಮಹಾಸೂರನೆಂದನು, ಬೆಣ್ಣೆಯ ಕದ್ದ ಕಳ್ಳನೆಂದನು ನಾನು ಬಲ್ಲೆ. ಕತಿ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ.
ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದು ಯದುವಂಶದ ಕಳಂಕ ಸ್ವರೂಪ. ನಿನ್ನಿ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧ? ಅಪರಾಧಕ್ಕೆ ತಕ್ಕ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ನಿರ್ಣಯಿಸಿ ನಾನು ಸಾರ್ವಭೌಮನಿಗೆ ಮೊದಲೇ ತಿಳಿಸಿರುವನು. ಏನೆಂದು? ಅದು ನನ್ನ ಬಾಯಿಂದ ತಿಳಿಯಬೇಕೇ ಸಾರ್ವಭೌಮ? ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಸಕುನಿ ಮಾವನವರ ಸಲಹೆ. ಸಕುನಿ ಮಾವ ಸಲಹೆ ಅಂದ ಮೇಲೆ ಅದ್ಭುತವಾಗಿ ಇರಬೇಕು. ರಾಯಭಾರಕ್ಕೆ ಸತ್ಕಾರ. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತಕರನಾಗಿ ಸ್ವೀಕರಿಸುವೆನು. ಸ್ವೀಕರಿಸು, ಬಂಧಿಸು ಕೃಷ್ಣನನ್ನು. ಭೂಮಂಡಲವೇ ಬಾಯಿ ಬಿಟ್ಟಂತೆ ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ. ನಿನ್ನನ್ನು ನಿನ್ನ ಅಂಗಗಳನ್ನು ಬಂಧಿಸಿ ನಿನ್ನ ತಡಕ ತಕ್ಕ ಬುದ್ಧಿಯನ್ನು ಕಲಿಸುವೆವು. ಹಾಗಾರೆ ಬಂಧಿಸಿರಿ ಈಗ ನನ್ನನ್ನು. ನಿಲ್ಲು ಕಳ್ಳ, ಎಲ್ಲಿ ಹೋಗುವೆ? ಸಹೋದರ ದುಶ್ಯಾಸನ ಧ್ವಜ. ಹಾಗಾದ್ರೆ ಅವನೆಲ್ಲಿ? ಅಲ್ಲೇ ಅದಲ್ಲಿ. ಓ ಕರ್ಣನೇ, ಹಾಗಾದ್ರೆ ಸಗಣಿ ಮಾವ, ಹಾಗಾದ್ರೆ ಅವನೆಲ್ಲಿ? ಏ ದಡ್ಡ, ನೋಡು ನನ್ನ ಗಡ್ಡ. ಓ ಹಾಗಾದ್ರೆ ಮಾವನೇ, ಹಾಗಾದ್ರೆ ಎಲ್ಲೆಲ್ಲೂ ಕಾಣ್ತಿರೋ ಆ ಕೃಷ್ಣನನ್ನು? ಅಣ್ಣ ಕಡ್ಗ ತಿರುಗಿಸಣ್ಣ ಕಡೆ. ಪರಮಾತ್ಮ
ಕಳ್ಳಲ್ಲಿದೇನೆ ಸ್ವಾಮಿ ತರಳನ ಆ ಧರಿಸಲು ಕಳ್ಳಲ್ಲಿದೇನೆ ಸ್ವಾಮಿ ತರಳನ ಆ ಧರಿಸಲು ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಕುಲಗೋತ್ರವಿಲ್ಲದ ಮನುಜನ ಅತಿ ಪ್ರೇಮದಿ ಆಯ್ದೆ ಶ್ರೀ ಲೋಲನೆ ಅತಿ ಪ್ರೇಮದಿ ಆಯ್ದೆ ಪರಮಾತ್ಮ ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಕುಲಹೀನನಲ್ಲಿ ಕಂಡು ಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡು ಬರುತ್ತವೆಯಾ? ಯೋಚಿಸಿ ನೋಡು ಕರ್ಣ. ಪರಮಾತ್ಮ, ನಾನು ಹೋರುವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಕರ್ಣ, ಪರಮಾತ್ಮ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ, ಸೂರ್ಯನು ನನ್ನ ಜನಕನೇ. ಪರಮಾತ್ಮ, ಮರೆತಿದ್ದೆ, ಇದು ಯುದ್ಧಕಾಲ, ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ, ಅವರ ತಲೆಕಾಯಲು ನೀನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಇಲ್ಲ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಹೇಗೆ ನಂಬಲಿ ಪರಮಾತ್ಮ? ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಉಪದೇಶಗಳನ್ನು ಹೊಂದಿ ಬಾಲೋಚಿತ ಬುದ್ಧಿ ಚಾಲ್ಪಲ್ಯದಿಂದ ಅವುಗಳು ಫಲಿಸುವುದೋ ಇಲ್ಲವೇ ಎಂದು ಸಂಶಯಪಟ್ಟು ಅದರಲ್ಲಿ ಮೊದಲನೆಯದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಆಗ ನಿನ್ನ ತಾಯಿಯು ಲೋಕ ಅಪವಾದಕ್ಕೆ ಹೆದರಿ ನಿನ್ನನ್ನು ಒಂದು ಬಂಗಾರದ ತುಟಿನಲ್ಲಿ ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ಸೂತ್ರ ನಿನ್ನ ಸಾಕಿದರು ಅಷ್ಟೇ, ಆದರೂ ನಿನ್ನ ತಾಯಿ ಕುಂತಿದೇವಿ. ಕರ್ಣ, ನಲ್ಲ ಕೇಳಿ ನಿನ್ನ ಮಾತ ಗುಲೈನ ನಲ್ಲ ಕೇಳಿ ನಿನ್ನ ಮಾತ ಕವಿ ಅಂತ ಕಲವ ಕಲಿಸಿದ ಸುಮಾರವ ದುರದಿಂದ ಸುಮಾರವ ವರ ಪಾಂಡವರಾಜನ ನೀನು
ಈಗಲೂ ನನ್ನ ಸಂಗಡ ಬಾ. ಪಾಂಡವರು ಕೌರವರು ನಿನ್ನ ಪಾದದ ಕೆಳಗೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ಈ ದಿವ್ಯ ಸಿಂಹಾಸನವೇರಿ ರಾಜ್ಯಭಾರ ಮಾಡುವಂತೆ. ವಾಸುದೇವ, ಬಹುದಿನ ನಂದೆ ಬಂಧುಗಳ ರೆಂದು ಬಹುದಿನ ನಂದೆ ಬಂಧುಗಳ ರೆಂದು ಇಂದು ವಧನ ಅಪನಿಂದನೆಯಲ್ಲಿ ಬೆಂದೆ ಇಂದು ವಧನ ಅಪನಿಂದನೆಯಲ್ಲಿ ಬೆಂದೆ ಪಾದಕಿ ಜೀವನ ಸರಿ ಬಂದ ವಿಮೋಚನ ಮಾರ್ಗವ ನರಿಯದೆ ಬಂದ ವಿಮೋಚನ ಮಾರ್ಗವ ನರಿಯ ದೇವಾ ಶೋಧನೆಯೇನಿದು ವಿದಿಶಮ ಪಾಪಿತ್ಯಾದ ಪರಿತಾಪ ಕೀಡಾದ ದೇವಾ ಶೋಧನೆಯೇನಿದು ವಿದಿಶಮ ವಿದಿಶ ಹಂತರವರಿತು ಜನ್ಮದಾತೆಯ ನಿಂದನೆ ವರಿತು ಕೃಷ್ಣ ಕೃಷ್ಣ ಜನ್ಮದ ರಹಸ್ಯವ ಅಂತರವರಿತು ಜನ್ಮದಾತೆಯ ನಿಂದನೆ ವರಿತು ಜೀವಿಸಲೇ ಪರಿ ಸಹಚರ ಜೊತೆಗೂಡಿ ಜೀವಿಸಲೇ ಪರಿ ಸಹಚರ ಜೊತೆಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿ ವಿದಿಶಾಪ ಪಾಪಿ ಯಾದ ಪರಿತಾಪ ಜೀರಾದ ದೇವಾ ಶೋಧನೆಯೇನಿ ವಿದಿಶಾಪ 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 ಪರಮಾತ್ಮ ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧವನ್ನು ಮಾಡಿದರೆ ನಾನು ರವರವಾದಿ ನರಕಕ್ಕೆ ಬೀಳುವನು. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತೂ ಸಮರೋತ್ಸಾಹದಲ್ಲಿ ಉತ್ಸಾಹ ಭರಿತನಾದ ನನಗೆ ಎಂತಹ ಉಭಯ ಸಂಕಟವನ್ನು ತಂದೊಡ್ಡಿದೆಯಾ ದೇವ? ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ಈಗ ತಾನೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೃತಿಯಿಂದ ಉದ್ಧರಿಸಿರುವೆನು. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ನಿರಾಕರಿಸಿರಬೇಕು ನೀನೇ ನಿರ್ಧರಿಸಿಕೊ ಕರ್ಣ. ಪರಮಾತ್ಮ, ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ಕಂಡಾಗಲಲ್ಲ ಹೀನ ಕುಲದವನು ಸೂದ ಕುಲದನ್ನು ಹೀಯಾಳಿಸಿ ದೂರ್ತಿರುವರು. ಅವರಿಗೆ ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವ? ಕರ್ಣ, ನೀನು ನರೆಯನ್ನು ನರೆಯನ್ನು ಪೊಳೆಯೋ ಅಂದರ ಬೇರೆ ಕರುಣವ ತೋರೆ ಅನುದರ ಬೇರೆ ಕರುಣವ ತೋರೆ
ಅವರಿಗೆ ಮಾತ್ರವಲ್ಲ, ನಿನ್ನ ತಾಯಿ ಕುಂತಿದೇವಿಗೂ ತಿಳಿಯೋದು, ಯಾರಿಗೂ ತಿಳಿಯೋದು ಕರ್ಣ. ಈಗ ತಾನೆ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಳಲ್ಲ ದೇವ, ಆ ಕರ್ಣನ್ಯಾರು ಆತನನ್ನು ನೋಡಿದರೆ ನನಗೆ ಪದೇ ಪದೇ ಮರುಕು ಉಂಟಾಗುವುದೆಂದು ಕೇಳುತ್ತಿದ್ದಳು. ಈಗ ತಾನೆ ನಿನ್ನ ಜನ್ಮಾರುತಾಂತವನ್ನು ತಿಳಿಸಿ ಬಂದಿರುವೆನು. ಅವಳು ನಿನ್ನ ನೋಡಲು ಬಲು ಸಂಭ್ರಮದಿಂದ ಗಂಗಾತೀರಕ್ಕೆ ಬರುವಳು ಕರ್ಣ. ಆಕೆಯ ಮನಸ್ಸನ್ನು ನೋಯಿಸಬೇಡ, ನಾನು ನಿನ್ನ ಬರುತ್ತೇನೆ ಕರ್ಣ. ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಧರ್ಮ ಧರ್ಮವೆಂದು ಹಗಲಿನಡು ಹಂಬಲಿಸುತ್ತಾ ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಹಾನಿಗಳ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನನೂ ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಮಾದ್ರಿದೇವಿ ಕುಂತಿದೇವಿ ಪಾಂಡುರಾಯರು ನನ್ನ ಜನ್ನಿ ಜನಕರೇ. ಪರಶಿವನೊಂದಿಗೆ ಸಿರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಪಾರ್ಥ ಫಲ್ಗುಣ ಶ್ವೇತವಾಹನ ಬೀಭತ್ಸ ವಿಜಯಕೃಷ್ಣ ಸವ್ಯಸಾಚಿ ಧನಂಜಯ ಎಂಬ ದಸನಾಮಗಳನ್ನು ಹೊತ್ತು ದಸ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನು ಕಾಣದ ನನ್ನ ಪರಮವೈರಿ ಆ ಅರ್ಜುನನು ನನ್ನ ಸಹೋದರನೇ. ಅರ್ಜುನ ಅರ್ಜುನ, ನಿನ್ನನ್ನು ಈ ಕುರುಕ್ಷೇತ್ರ ರಕ್ತದ ಮಡಿವಿನಲ್ಲಿ ನಿನ್ನನ್ನು ಕೊಲ್ಲಬೇಕೆಂದು ನಾನು ಶಪಥ ಮಾಡಿರುವನಲ್ಲೋ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ಕುರುಕ್ಷೇತ್ರದ ರಕ್ತದ ಮಡಿವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಿರಿ ಸೇವಿಸಿ. ಯಾವ ಪಾಪದ ಫಲವಾಗಿ ಸೂತನೆಂಬ ಆವೃತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ಸಂಕಟ ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ಪರಮಾತ್ಮ, ಪಾಂಡುಕುಮಾರನಾದ ನೀನೇ ಪಾಂಡುಕುಮಾರನನ್ನು ಕೊಲ್ಲಲು ಹೊರಟಿರುವೆಯಾ? ಕೊಲ್ಲಲೇಂ ಪಾಂಡುಕುಮಾರರಂ ಕೊಲ್ಲಲೇ ದುರದೋಳ್ ತಮ್ಮಂದಿರಂ ಐವರಂ ಕೊಲ್ವುದೇ. ಕೊಲದಾಂ ಬಿಟ್ಟಡೆ ಕೌರವೇಂದ್ರ ಈ ಧರೆಯೊಳ್ ಸುಖ ಸಂಪತ್ತಿ ನಿನ್ ಬಾಳ್ವರೇ. ಚಲದಿಂ ಪಾರ್ಥನ ರುಂಡಮಂ ತರಿದು ಚಲದಿಂ ಪಾರ್ಥನ ರುಂಡಮಂ ತರಿದು ಮಮ ಸ್ವಾಮಿಗೆ ಆನಂದವಂ ಸಹಿಸಲಿಕ್ಕಾಗದ ಪಾರ್ಥನ ಘೋರತನಕ್ಕೆ ತುತ್ತಾಗಲೇ ನಾಂ ಸಾಯಲೇ. ನನ್ನ ಪ್ರತಿಜ್ಞೆ ಫಲಿಸಿತು. ಏ ಕುರುಕುಲ ಪ್ರದೀಪ, ಮುಗೀತು ನಿನ್ನ ಪ್ರತಾಪ. ಮರೆತಿದ್ದೆ, ಕರ್ಣನು ಕೃಷ್ಣನೊಡನೆ ಈ ಮಾರ್ಗವಾಗಿ ಬಂದಿರುವನು. ಕರ್ಣನಿಗೆ ಇಲ್ಲ ಸಲ್ಲದ ವಿಚಾರವನ್ನು ತಿಳಿಸಿ ಅವನ ವಸ್ತ್ರವನ್ನು ಭಂಗ ಮಾಡುವೆನು. ಓ, ಕರ್ಣನು ಇತ್ತಲೇ ಬರುತ್ತಿರುವನು. ಕರ್ಣ, ನಿನ್ನ ಮಾತು ನಿಜವೇ? ನಾನು ಸತ್ಯವೆಂದು ನಂಬುವುದೇ? ನಿಜ ಅಂಗಾಧಿಪತಿ, ನಿಜ. ನಂಬು, ನನ್ನ ಮಾತನ್ನು ನಂಬು. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖವಾಗುತ್ತೆ. ಸ್ನೇಹದಲ್ಲಿ ಇಷ್ಟೊಂದು ವಂಚನೆಯ ಸಕುನಿ, ಭರಿಸಲಾಗದ ಈ ಅಪಮಾನವನ್ನು ನಾನು ಹೇಗೆ ಸೇರಿಸಲಿ? ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿದೆ.
ಕರ್ಣ ಭೀಷ್ಮ ದ್ರೋಣಾದಿಗಳು ಕೋಪಗೊಳ್ಳುವರು, ಕರ್ಣನಿಗೆ ಸೇನಾಧಿಪತ್ಯ ಕಟ್ಟದೆಂದರೆ ಎಲ್ಲವೂ ನಿಶ್ಚಿತವಾದಂತೆ ಕರ್ಣ. ಆಗ ಭೀಷ್ಮರು ಕುರುಪಿತ ಮಹಾರು ಏನೆಂದು ಹೇಳಿದರು? ಶಿವಶಿವ, ನನ್ನ ಬಾಯಿಂದ ಕೇಳಬೇಕೆ, ಸೂತ ಕುಲದಲ್ಲಿ ಹುಟ್ಟಿದವನಿಗೆ ರಾಜಭಕ್ತಿ ಎಲ್ಲಿರುವುದು? ಎನಿಸಿದರಯ್ಯ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಹಾಸಿಪಟ್ಟವನಲ್ಲ. ದುರ್ಯೋಧನ ನನ್ನ ಮೇಲಿದ್ದ ವಿಶ್ವಾಸ ಚಲಿಸುವಂತೆ ಮಾಡಿದವರು ಯಾರು? ನೀನು ಕೃಷ್ಣನೊಡಗೆ ಒಡನೆ ಹೊಸವಾದ ಏನು ಎಂದು ದುರ್ಯೋಧನಿಗೆ ಸಂದೇಶ. ಏನು ಸಂದೇಹ? ಕುರುಪಿತಾಮಹರು ಈ ಕರ್ಣನ ಸ್ವಾಮಿಷ್ಠೆಯನ್ನು ಇನ್ನೂ ತಿಳಿದಿಲ್ಲವೇ? ಪೊರೆದಾತನು ಜರಿದ ಎನ್ನನು, ನಾನೇಗೆ ಜೀವಿಸಲಿ, ಲೋಕದಿ ನಾ ಹೇಗೆ ಜೀವಿಸಲಿ. ಇನ್ನೊಂದು ಜನ್ಮದಲ್ಲಿ ನಾ ಜನ್ಮ ತಾಳಿದರು, ಮರವಾಗಿ ಹುಟ್ಟಿದರು ನರ ಜನ್ಮ ಬೇಡ. ಮರವಾಗಿ ಹುಟ್ಟಿದರು ನರ ಜನ್ಮ ಬೇಡ, ಮೃಗವಾಗಿ ಹುಟ್ಟಿದರು ನರ ಜನ್ಮ ಬೇಡ. ಮೃಗವಾಗಿ ಹುಟ್ಟಿದರು ನರ ಜನ್ಮ ಬೇಡ, ಪೊರೆದಾತನು ಜರಿದ ಎನ್ನನು, ನಾ ಹೇಗೆ ಜೀವಿಸಲಿ, ಲೋಕದಿ ನಾ ಹೇಗೆ ಜೀವಿಸಲಿ. ಕುಲ ಕುಲ ಕುಲವೆಂದು ಜರಿಯುವುದಾದರೆ ನೆಲವು ಯಾವ ಕುಲ? ಕುಲ ಕುಲ ಕುಲವೆಂದು ಜರಿಯುವುದಾದರೆ ನೆಲವು ಯಾವ ಕುಲ? ಲೋಕದಿ ಜಲವು ಯಾವ ಕುಲ? ಮುಳುಗುವ ಜ್ಯೋತಿಯು ಯಾವ ಕುಲ? ಪೊರೆದಾತನು ಜರಿದ ಎನ್ನನು, ನಾ ಹೇಗೆ ಜೀವಿಸಲಿ, ಲೋಕದಿ ನಾ ಹೇಗೆ ಜೀವಿಸಲಿ. ಶಕುನಿ, ನಾನು ಚಿಕ್ಕಂದಿನಲ್ಲೂ ಸೂತಕುಲದವೆಂದಲೂ ಯಾರೂ ನನ್ನ ಸಂಗಡ ಬರುತ್ತಿರಲ್ಲ, ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ಈ ನನ್ನ ಹೃದಯದ ವೇದನೆಯನ್ನು ಎಷ್ಟೋ ಬಾರಿ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಜನ್ಮವು ಆಕಸ್ಮಿಕ, ಗುಣವೇ ಮಾನವನ ಸರ್ವಸ್ವ. ಮಾನ ಅಪಮಾನಗಳು ಗುಣವನ್ನು ಅವಲಂಬಿಸಿರುವುದು ಹೊರತು ಕುಲವಿಲ್ಲವೆಂದು ನಿಶ್ಚಯಿಸಿದೆ. ಜನ್ಮದ ದುಷ್ಟಭೂತವು ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪರದ ಹಾರ್ಯರು ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂರದ ಹೊರತು ಈ ಭಾರತಕ್ಕೆ ನಿಸ್ತಾರವಿಲ್ಲ. ಕರ್ಣ, ಎಂಥ ಅನರ್ಥಕಾರ್ಯವನ್ನು ದುರ್ಯೋಧನ ತಿಳಿದನು? ದುರ್ಯೋಧನು ಎಲ್ಲರೆದುರಿಗೂ ನೀನು ಕೃಷ್ಣನೊಡನೆ ಹೊರಟು ಹೋದಾಗ ದುರ್ಯೋಧನ ಎತ್ತೆಚ್ಚಿಕೊಂಡು ನಿನ್ನನ್ನು ನೋಡಿದನು. ಸರಿ, ದುರ್ಯೋಧನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧವನ್ನು ಮಾಡಲಿ? ಸರಿಯಾಗಿ ಹೇಳಿದ ಅಂಗಾಧಿಪತಿ. ಹೈದನ್ನಂಹೀನ ಕುಲದಿ ಜರಿದ ದ್ರೋಣ ಕರ್ಣ ಸಲ್ಯ ಕರ್ಣಂಗದ ಸಾಟಿಯೇ, ಚಲದಿಂಗ್ ನೋಡುವೆ ಭೀಷ್ಮ ಇಳೆಯ ಬೀಳುವ ಮುನ್ನ ಎನ್ನಯ ಶಪಥ. ಪ್ರಾಣಸಖ, ನಿನಗಾಗಿ ಎಲ್ಲೆಲ್ಲಿ ಹುಡುಕಿದನು? ಎಷ್ಟು ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ, ಆದರೆ ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲುವ ಸ್ಥಳಾವಕಾಶವೂ ನನಗಿಲ್ಲ. ಪುನಃ ಬಂದು ಶಪಥದ ನಿಜಾಂಶವೇನೆಂದು ತಿಳಿಸುವೆನು. ಕರ್ಣ, ನಿನಗೊಂದು ಸಂತೋಷ ಸುದ್ದಿಯನ್ನು ತಂದಿರುವನು, ಕೇಳದೆ ಕಾತರಬೇಕೆ? ಕ್ಷಮಿಸಿ ಮಿತ್ರ, ಸೂತಕುಲದಲ್ಲಿ ಹುಟ್ಟಿದ ಈ ನೀಚನಿಗೆ ಅಚಲ ಕೀರ್ತಿ ಏಕೆ? ನನಗಿಂತಲೂ ಶ್ರೇಷ್ಠ ಪುರುಷರಿಲ್ಲವೇ? ನಾನಿನ್ನು ಬರುವೆನು. ಕರ್ಣ, ಕರ್ಣ, ನಿಲ್ಲು, ಕರ್ಣ ನಿಲ್ಲು. ಶಕುನಿ, ಹಿಂದೇಕೆ ಕರ್ಣನ ರೀತಿ ನೀತಿಗಳೇ ಬೇರೆ ಆಗಿರುವುದಲ್ಲ, ಅವನನ್ನು ಸೇನಾಧಿಪತ್ಯ ಅಧಿಕಾರಿಯನ್ನು ಮಾಡಬೇಕೆಂದು ಬಯಸಿ ಬಂದರೆ ಈಗ ಏನು? ಕರ್ಣನಿಗೆ ಸೇನಾಧಿಪತ್ಯವೇ ಪರ್ಯಾಸವೇ? ಭೀಷ್ಮ ದ್ರೋಣಾದಿಗಳು ಏಕೆ? ಕರ್ಣನು ವೀರಪುತ್ರನಲ್ಲವೇ?
ಭೀಷ್ಮಾದಿಗಳು ಕೋಪಾದಿಗಳವರು ಕರ್ಣನಿಗೆ ಸೇನಾಧಿಪತ್ಯ ಕಟ್ಟಿದ್ದಾರೆ. ನಿಧಾನವಾಗಿ ಆಲೋಚಿಸು ಯೋಧನ, ನಿಧಾನವಾಗಿ ಆಲೋಚಿಸು. ಈಗ ಏನು ಮಾಡುದು ಶಕುನಿ ಮಾವ? ಈಗ ಸಮಯವಿಲ್ಲ, ಹೋಗು ಕುರು ಪಿತಾಮಹರನ್ನು ವಿಜ್ಞಾಪಿಸಿಕೋ. ನಡೆ ನಡೆ ಸಂಗಡ. ಪಾಂಚಾಲಿ, ಪ್ರಿಯ ಪಾಂಚಾಲಿ, ಇವಳು ಏಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ದೇವಿ, ತಂದೆ ತಂದೆ ವರದಿನಳಾಗಿ ವರ ಪತ್ನಿಯಾಗಿ ಮರುಗಾನೆ ಹೆಣ್ಣಾಗೆ ಕಂತೆ ತಂದೆ ವರದಿನಳಾಗಿ ವರ ಪತ್ನಿಯಾಗಿ ಮರುಗಾನೆ ಹೆಣ್ಣಾಗೆ ಪಾಂಡವಪುತ್ರರ ಪತ್ನಿಯಾಗಿ ನೀನು ಪಾಂಡವಪುತ್ರರ ಪತ್ನಿಯಾಗಿ ನೀನು ಚಂದ ಚಿಂತೆಯಿಂದ ಚಂದ ಚಿಂತೆಯಿಂದ ತೊಡ್ಕೋಪದಿಂದ ತೊಡ್ಕುವೆ ಏಕೆ ಕೋಮಲಾಗಿಯೇ ಕಡುಕೋಪದಿಂದ ದುಡುಕುವೆ ಏಕೆ ಕೋಮಲಾಗಿಯೇ ತಂದೆ ತಂದೆ ವರದಿನಳಾಗಿ ವರಪತ್ನಿಯಾಗಿ ಬರಗಾಲೇ ತಗ್ಗೆ ಮರಗಾಲೇ ತಗ್ಗೆ ದೇವಿ ಏಕೆ ಏನಾಯಿತು ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ಸ್ವಾಮಿ ನಾನೇನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ, ನನ್ನ ಅಳುವಿಗೆ ಒಂದಲ್ಲ ಹತ್ತಾರು ಕಾರಣಗಳಿರುವವು. ನೀವೇನು ಪುರುಷರು, ನಿಮಗೆ ಯಾರಾದರೂ ನಿಂದಿಸಿ ಮಾತನಾಡಿದರೆ ಅವರಿಗೆ ಅಪಮಾನವನ್ನು ಮಾಡುವೆ, ಆದರೆ ಸ್ತ್ರೀಯ ವಿಚಾರ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅನ್ಯರನ್ನು ಆಶ್ರಯಿಸಬೇಕು. ಛೇವಿದಾತ, ಈ ಸ್ತ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದೆ ದೇವಾ, ಅದೇಕೆ ಸೃಷ್ಟಿಸಿದೆ? ಅಳ ಬೇಡ ಪಾಂಚಾಲಿ, ಸ್ತ್ರೀಯರ ಅಪರಾಧೀನತೆ ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ರೋಷಿಗಳ ಆಜ್ಞೆ. ಏನು ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿರಿಸಿ ಸೋಲೆಂದು ಆಜ್ಞೆ ಮಾಡಿದರೇನು? ಆ ನಿಮ್ಮ ಋಷಿಗಳು ಪಡೆಯಬೇಕು, ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಈ ಬಣ್ಣ ಪತಿಗಳನ್ನು. ಅಣ್ಣ
ಕಾಲಿನ ಒಂದು ದಿನದ ಅವಿವೇಕತನದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ. ಪ್ರಿಯತಮೇ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಂಡಲ್ಲವೆ. ಆದುದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಈ ರೀತಿ ದುಃಖಿಸುತ್ತಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ಅದು ಇಂದಿನ ಮಾತು. ಈಗ ನಾನು ಯಾರ ಆದ್ದಾರಕನೂ ಅಲ್ಲ. ಹಾಗಾದ್ರೆ ಕೇಳಿ, ಈ ದಿವಸ ದೇವಿಯ ಪೂಜೆಗೆಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ನನ್ನನ್ನು ನೋಡಿ ಪರಿಹಾಸ ಮಾಡಿ ನಕ್ಕಳು ಸ್ವಾಮಿ. ಏನೇ, ನಿನ್ನ ಪತಿಗಳು ಸಂಧಿಗಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಕಳಿಸಿರುವರು, ಇನ್ನೇನು ಸಂಧಿಯಾಗುವುದು? ಹಾಗಲಾದ್ರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟುವೆಯೇ ಇಲ್ಲವೋ ಎಂದು ಪರಿಹಾಸ ಮಾಡಿ ನಕ್ಕಳು ಸ್ವಾಮಿ ನಕ್ಕಳು. ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ. ಯಾರು ಯಾರು ರಾಯವಾರಕ್ಕೆ ಹೋಗಿದ್ದವರು? ಇನ್ಯಾರು, ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಓಹೋ, ಗೋಪಿಕಾಂಗಿನೇರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದೋರಕೆಯಿಂದ ಹಿಂದಿರುಗಿದಾಗಲೇ ಈಗಾಗುವುದೆಂದು ನಾನು ತಿಳಿದಿದ್ದೆನು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಸ್ವಾಮಿ, ಸರಿಯಾದ ಉತ್ತರವನ್ನೇ ಕೊಟ್ಟರು. ಏನೆಂದು ಕೇಳೇ ಭಾನುಮತಿ, ಈ ನಿನ್ನ ಕಟ್ಟಿದ ಕೇಶರಾಶಿಯನ್ನು ಬಿಚ್ಚುವವರೆಗೂ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲ. ಬಾಪು ಪಾಂಚಾಲಿ ಬಾಪು. ಬಾಪು ಪಾಂಚಾಲಿ ಬಾಪು. ನಮ್ಮ ಸಂಗಡ ಕದನ ಓಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದಿದೆ. ಸ್ವಾಮಿ, ಮರೆತಿರೇನು, ಅಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕಳಾಂತಕ ಕಾಳರಾತ್ರಿ ಎಂದು ಇನ್ನು ಏನೇನೋ ಸಂಬೋಧಿಸಿದಿರಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲಿಚ್ಛಿಸುವ ಪಾಂಚಾಲೆ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಎಡೆಯಲ್ಲ ಈ ಪ್ರಚಂಡ ಭೀಮಸೇನನು. ಹೇಳುವುದು ಮಾತ್ರವಲ್ಲ ಸ್ವಾಮಿ, ಹೇಳುವುದನ್ನು ನಡೆದುಕೊಳ್ಳಬೇಕೆಂಬುದೇ ಈ ನನ್ನ ಅಭಿಲಾಷೆ. ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲೆ, ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಧರ್ಮಪರಾಯಣನಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೇಳಿ ಕೆಣದ ಸಿಂಹದಂತೆ ಯುಧಿಷ್ಠಿರನು ತನ್ನನ್ನು ಸಮಾಧಾನಪಡಿಸಲು ನಿನ್ನವರತೋ ಮತ್ತಾರು ಸತ್ತರಲ್ಲ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗೂದಲು? ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತಿಲ್ಲವೇನು? ಅರ್ಜುನ, ಈ ಸಾರಿ ಭೀಮಸೇನನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣಳೆಂದು ತೋರುವುದು.
ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿದೆ. ಭೀಮಸೇನ, ಮುನಿಸೇತಕ್ಕೆ ನಿನಗಿ ಪರಿ ಗಣಗುಣ ನಿಧಿ ಭೀಮಸೇನ, ಅನುಜಾತನೆ ಸೈರಿಪುದು ಮನಸೈರಿಸಿ ಶಾಂತನಾಗು ಸದಯ ಸದಯ. ಸಹೋದರ ಭೀಮಸೇನ, ನಾನು ನಿಮ್ಮ ಗಜನಲ್ಲವೇ ತಮ್ಮ, ನನ್ನಲ್ಲಿಯೂ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಸ್ವಾಮಿ, ಈ ನನ್ನ ಬಿರುಕೂದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೇನು. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನ ಅದನ್ನು ಅನುಮೋದಿಸಬಹುದು. ನಕುಲ ಸಹದೇವರು ಸುಮ್ಮನೆ ಇರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ನಾನು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡವ ರಾಜೇಂದ್ರ ನಮ್ಮನ್ನು ಪೋತ್ರನನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ನಾನು ಮಾತ್ರ ಒಂದು ಗಳಿಗೆ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೆ ಕುರುಕುಲವನ್ನು ಸಮೂಲನವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಭೀಮಸೇನ, ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ, ಧರ್ಮಜನರನ್ನು ಬಲದಕ್ಕಿಂತ ಹಿರಿಯನು. ಆತ ಇಷ್ಟಕ್ಕೆ ವಿರುದ್ಧವಾಗಿ ಹೊಡೆಯುವುದು ಅನುಚಿತ. ಪಾಂಚಾಲಿ, ಹೇ ತುಗುಲವು 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 ಹೇ ತುಗ
ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವನ್ನೇ ಮರೆಯುವುದು ನಿಮಗೆ ಉಚಿತವೇ ಎನಿಸಿತು ಅಲ್ಲವೇನು? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮವೆಂಬುದನ್ನು ನೀನಿನ್ನೂ ತಿಳಿದಿಲ್ಲ. ನಾವೀಗ ಅಭಿಮಾನಕ್ಕೆ ಹೊಸದಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೊಂದು ದಿನ ನಮ್ಮ ವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಆದ್ದರಿಂದಲೇ ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಪ್ರಸ್ತಾಪವನ್ನು ಕೇಳುವುದರಿಂದ ನಮಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರ ನಿಮಗೆ ಇರಲಿ, ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗೆ ಇರಲಿ. ಸ್ವಾಮಿ, ಸ್ವಲ್ಪ ತಡೆಯಿರಿ. ಇದು ನಮ್ಮ ಅಣ್ಣನಾದ ಯದಿಪತಿಯು ಇತ್ತಲೇ ನಗುತ್ತಾ ಇತ್ತಲೇ ಬರುತ್ತಿರುವನು. ಅವರಿಂದ ಸಂಧಿಯ ವಿಚಾರವನ್ನು ತಿಳಿದ ನಂತರ ನಿಮ್ಮ ಇಚ್ಛೆ ಬಂದಂತೆ ಮಾಡುವಿರಂತೆ. ಪರಮಾತ್ಮ, ನೀವು ಹೋದ ಕಾರ್ಯವೇನಾಯಿತು? ಹೋದವನಯರು ಕೃಷ್ಣನಲ್ಲವೇ ಧರ್ಮಾನಂದನ. ಪರಮಾತ್ಮ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ನಾವು ನಿರೀಕ್ಷಿಸಿದಂತೆಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತು? ಓಹೋ, ನಡೆಯಿತು. ಪಾಂಚಾಲಿ, ನಾನಿನ್ನು ಹೊರಡುವೆನು. ಅವರ ಇಚ್ಛೆಯಂತೆ ಅವರು ನಡೆಯಲಿ, ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗೆ ಇರಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಸ್ವಾಮಿ, ಸ್ವಲ್ಪ ತಡೆಯಿರಿ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿದು. ಪರಮಾತ್ಮ, ಮುಂದೇನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾವು ನಿರೀಕ್ಷಿಸಿದಂತೆ ನಡೆಯಿತು ಧರ್ಮಾನಂದನ. ನಾನಿನ್ನು ತಡೆಯಲಾರೆ. ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ ಐದು ಐದು ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅತ್ತ ತವಸದ ನೆಪದಲ್ಲಿ ಅರ್ಜುನನು ಕೈಗೆ ಬಳೆ ತೊಟ್ಟನು. ಈ ಸಂಧಿಯ ಹೆಸರಿನಲ್ಲಿ ನಮ್ಮೈವರೆಗೂ ಚೀರೆಯನ್ನು ಉಡಿಸಲು ಅವಣಿಸ್ತಿರುವೆ. ಆ ಯಾದವಾದ್ರಣೆ, ಈ ಪಾಂಡು ಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಆಕ್ರೋಶವೇಕೆನಯ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಸನ್ನ ಭೀಮನಿಗೆ ಎಂತಹ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ರಾಜ್ಯಸಭೆಯಲ್ಲಿ ಮುಂದೇನು ನಡೆಯಿತು? ಧರ್ಮಾನಂದನ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಸಮ್ಮತಿಸಿದರು. ಮಾಧವ ಮತ್ತಿನ್ಯಾರು? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ಆ ದುರ್ಯೋಧನ, ಆತನು ಕೂಡ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು ಕೃಷ್ಣ. ಸಾಧಿಸಿದೆ, ಅದನ್ನು ಚೆನ್ನಾಗಿ ಸಾಧಿಸು. ಸೋದರರೇ, ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವನ್ನು ನೀವೇ ಬಂದಿದ್ದೀರಿ. ಅದರಲ್ಲಿ ಈ ಭೀಮಸೇನನು ಯಾವುದೇ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನು ನಿರಾಸಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಬಿಡೆನು. ಸ್ವಲ್ಪ ನಿಲ್ಲಯ್ಯ ಭೀಮಸೇನ, ನೀನು ನಿಜವಾಗಿ ಹಿಡಿಂಬಪತಿಯೇ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದಾದರೆ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿ ನನಗೆ ಒಪ್ಪದು, ಒಪ್ಪದು, ಒಪ್ಪದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು ಆ ದುರ್ಯೋಧನ ನಿನಗೆ ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನವೇ? ಹಾಗಾದರೆ ನನ್ನ ಸಂದೇಶವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ಅದರ ಉದ್ದೇಶವು ಸಂಧಿಯಲ್ಲ ತಾನೇ? ಭೀಮಸೇನ, ಆ ಸಂದೇಶವನ್ನು ಕೇಳುವ ನಿಶ್ಚಯ ಇದ್ದರೆ ನೀನು ನನ್ನ ಬಳಿಯಲ್ಲಿ ಕ್ಷಣ ಕಾಲ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳ. ಇಲ್ಲ ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸ ಬೇಕೆ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಕ್ಷಣ ಕಾಲ ನಿನ್ನ ಗದೆಯನ್ನು ದೂರವಿಟ್ಟು ಸ್ವಲ್ಪ ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತರೆ ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸಿ. ಸರಿ, ನಿನ್ನ ಇಚ್ಛೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಓ, ಅದು ಆಗಲಿ. ಹಾಗಾದ್ರೆ ಈಗ ನೀನು ನನ್ನ ಬಂದಿ. ಕ್ಷಣ ಕಾಲ ಮಾತ್ರ. ಸರಿ ಅರ್ಜುನ, ಈ ಗದೆಯನ್ನು ಕ್ಷಣ ಕಾಲ ಹಿಡಿದಿರು. ಯಾಜ್ಞಾ, ಸರಿ ಸಮೀಪಕ್ಕೆ ಬಾ, ನಾನು ಹೇಳಿದಂತೆ ಮಾಡಬೇಕು ಗಂಡಯ್ಯ. ಆಗಲಿ ಅಣ್ಣ, ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿರುವೆನೇನು? ಹಾಗಾದ್ರೆ ತೆಗೆದುಕೋ ಈ ವಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸವೇನು? ಇದು ಪರಿಹಾಸವಲ್ಲ ತಂಗಿ,
ನೀನು ಶತ್ರುಗಳ ಎಡೆ ಮುಡಿಬಿಡಿಸುವುದರಲ್ಲಿ ಮಹಾಪಂಡಿತಿಯಂತೆ. ಅದೇ ರೀತಿ ನಿನ್ನ ಪತಿಗಳ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಾ, ನಿನಗೆ ಆ ಸಂದೇಶ ಕೇಳುವ ಇಚ್ಛೆ ಇದ್ದರೆ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಹೇ ಮಾಧವ, ಆಗ್ಲಿ ಅಣ್ಣ, ನಿನ್ನ ಮಾತಿನಂತೆ. ಈಗ ಎಲ್ಲರೂ ಕೇಳಿರಿ, ಈ ಭೀಮನನ್ನು ಬಂಧಿಸಿರುವ ಅಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಏನು ಹೇಳಿದೆ ಕೃಷ್ಣ? ಈ ಅಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು? ಯಾರು ದುರಾತ್ಮರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನ ಈ ಕಾರ್ಯವೆಸಗಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ತಾರಿಗೆ ಭೀಮಸೇನ? ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿತು. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಣ್ಣ, ಪಾಂಡವ ರಾಯಭಾರಿಯನ್ನು ಅಪಮಾನ ಮಾಡಿದ ಪತ್ರಿಕಾರ ರಕ್ತ ಪ್ರಹಾರ ನಿಜಧೈರ್ಯ ಮಹಸ್ತಗಳಿಂದ ಶತ್ರುಗಳ ನಾಶ ಮಾಡಲು ನಿರೀಕ್ಷಿತ ಸಹಾಯ ಮೀರಿತು. ಇನ್ನು ಭಯಂಕರ ಯುದ್ಧ ಸರಿ. ಭೀಮಸೇನ, ಅಷ್ಟು ಮಾತ್ರವಲ್ಲ, ಆತನು ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ಒಂದು ಊರಲ್ಲಿ ಒಂದು ಗೋಪಾದ ಬಿಡುವ ಜಾಗದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಜಾಗ ಕೂಡ ಕೊಡುವುದಿಲ್ಲ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ವೀರ ರಥಿಕರ ವೀರ ವೇಷದಲ್ಲಿ, ಶಸ್ತ್ರಾಸ್ತ್ರಗಳ ಸರ್ಸ ಸಂದನದಲ್ಲಿ ಎಂದು ಆ ದುರ್ಯೋಧನನು ಹೇಳಿದನು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅರ್ಜುನ, ನನ್ನ ಕೈಗಳನ್ನು ಬಿಚ್ಚು. ಧರ್ಮನಂದನ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಪರಮಾತ್ಮ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಏನು, ಯಾರು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಈಗ ಎಲ್ಲರೂ ಕೇಳಿರಿ, ಈ ವೀರ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ಸತ್ಯವಾಗಿದ್ದರೆ, ವೀರ ಮಾತೆಯಾದ ಕುಂತಿದೇವಿಯ ಸ್ತನಪಾನ ಮಾಡಿದ್ದೆ ನಿಜವಾಗಿದ್ದರೆ, ನಾಳಿನ ಭೀಕರ ಯುದ್ಧದಲ್ಲಿ ದುರ್ಯೋಧನನ 99 ಮಂದಿ ಸಹೋದರರನ್ನು ಸಮ್ಮೋಲನವಾಗಿ ದುರ್ಬಲ ದುಶ್ಯಾಸನ ವಾಸಸ್ಥಳವನ್ನು ಬದಲಿಸಿ ಆತನ ಗುಂಡಿಗೆ ಬಿಸಿ ರಕ್ತದಿಂದ ಮಡದಿ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸಿದನು. ನಂತರ ಆ ದರ್ಪಿತ ದುರ್ಯೋಧನ ತೊಡೆಯನ್ನು ನನ್ನ ಗದಾದಂಡದಿಂದ ಒಂದೇ ಏಟಿಗೆ ಮುರಿದು ಅವನ ರಾಜಕಿರೀಟವನ್ನು ನನ್ನ ಎಡಗಾಲಿನಿಂದ ಒಂದು ಒಂದು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ವೈ ಕುರುಕುಲ ಆದ ಮರಣ ಹೋಗಿ ಬಿಡೋ.
ಪರಮಾತ್ಮ, ಈ ಸಂಧಿಗೆ ನಮಗುಳಿದಿರೋದು ಒಂದೇ ಉತ್ತರ, ಅದು ಯುದ್ಧ. ನೀನೇ ತಿಳಿದಿರುವೆ ನಾನೆಂದಿಗೂ ಯುದ್ಧವನ್ನು ಅಪೇಕ್ಷಿಸಿದವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದ್ದೇನೆಂದು. ಮನೋವಂತ ಫಲ ಸಿದ್ಧಿರಸ್ತು. ಇನ್ನು ನಡೆಯಿರಿ, ಇನ್ನು ಯುದ್ಧಕ್ಕೆ ಬೇಕಾದ ಸುನ್ನಾದಗಳನ್ನು ಸಿದ್ಧಪಡಿಸಿಕೊಳ್ಳಿ. ಅಪ್ಪಣೆ ಪರಮಾತ್ಮ.